ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಹೆರಾನ್ನ ಸೂತ್ರ ಅನ್ನೋ ಪಾಠದ ಅಭ್ಯಾಸ 8.2.3 ವಿಡಿಯೋ ಇದಾಗಿದೆ. ನಾಲ್ಕನೇ ಲೆಕ್ಕ, ಒಂದು ತ್ರಿಭುಜ ಹಾಗೂ ಒಂದು ಸಮಾಂತರ ಚತುರ್ಭುಜವು ಒಂದೇ ಪಾದವನ್ನು ಮತ್ತು ಸಮನಾದ ವಿಸ್ತೀರ್ಣವನ್ನು ಹೊಂದಿದವಂತೆ. ತ್ರಿಭುಜದ ಬಾಹುಗಳು 26 ಸೆಂಟಿಮೀಟ್ರು, 28 ಸೆಂಟಿಮೀಟ್ರು ಮತ್ತು 30 ಸೆಂಟಿಮೀಟ್ರು ಹಾಗೂ ಸಮಾಂತರ ಚತುರ್ಭುಜ 28 ಸೆಂಟಿಮೀಟ್ರು ಪಾದದ ಮೇಲೆ ನಿಂತಿದ್ದರೆ ಸಮಾಂತರ ಚತುರ್ಭುಜದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಚಿತ್ರ ಬರ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡೋಣ, ಚಿತ್ರದಲ್ಲಿ ಯಾವುದು ಎ ಬಿ ಸಿ ಡಿ ಏನಿದೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಹೌದಾ? ಎ ಬಿ ಸಿ ಡಿ ಸಮಾಂತರ ಚತುರ್ಭುಜ. ನೆಕ್ಸ್ಟ್ ಮತ್ತೆ ಇನ್ನೊಂದೇನಿದೆ, ಎ ಬಿ ಇ ಏನಿದೆ, ಎ ಬಿ ಇ ಒಂದು ತ್ರಿಭುಜ, ಹೌದಾ? ಇವು ಒಂದೇ ಪಾದವನ್ನು ಹೊಂದಿದವು. ಒಂದೇ ಪಾದ ಯಾವುದು? ಎ ಬಿಯನ್ನು ಹೊಂದಿವೆ. ಮತ್ತು ಇವೆರಡರ ವಿಸ್ತೀರ್ಣನು ಸಮ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡೋಣ, ತ್ರಿಭುಜ ಎ ಬಿ ಇನಲ್ಲಿ, ಎ ಬಿ ಇನಲ್ಲಿ ಹೆರಾನ್ನ ಸೂತ್ರವನ್ನು ಅಪ್ಲೈ ಮಾಡೋಣ. ಅದರಲ್ಲಿ ಎ ಇಸ್ ಈಕ್ವಲ್ ಟು ಏನು ಮಾಡೋಣ, 30 ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಳೋಣ. ಬಿ ಇಸ್ ಈಕ್ವಲ್ ಟು 28 ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು 26 ಸೆಂಟಿಮೀಟ್ರ್ ಅಂತ ತೆಗೆದುಕೊಳ್ಳೋಣ, ಮೂರು ಬಾಹು. ಅದ ಇನ್ನು ಎಸ್ ಕಂಡುಹಿಡಿಯೋಣ. ಎಸ್ ಅಂತಂದ್ರೆ ಏನು? ಅರ್ಧ ಸುತ್ತಳತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಎ ಅಂದರೆ 30, ಬಿ ಅಂದರೆ 28, ಹೌದಾ? ಸಿ ಅಂದರೆ 26 ಡಿವೈಡೆಡ್ ಬೈ 2. ಇವು ಎಲ್ಲ ಕೂಡಿದ್ರೆ 30, 28 ಮತ್ತು 26 ಕೂಡಿದ್ರೆ 84 ಆಯಿತು. ಎಷ್ಟಾಯಿತು? 84/2. 84/2 ಭಾಗಿಸಿದ್ರೆ ಎಷ್ಟು ಬರುತ್ತೆ? 42 ಸೆಂಟಿಮೀಟರ್. ಸೊ 42 ಸೆಂಟಿಮೀಟರ್ ಅರ್ಧ ಸುತ್ತಳತೆ ಬರುತ್ತೆ. ಈಗ ಏರಿಯಾ ಯಾವುದು ಅಂದರೆ ಎ ಬಿ ಇನ ವಿಸ್ತೀರ್ಣ. ಎ ಬಿ ಇನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು, ಹೆರಾನ್ನ ಸೂತ್ರದ ಪ್ರಕಾರ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಈಗ ಎಸ್ ಅಂದರೆ ಎಷ್ಟು? 42. ಎಸ್ ಅಂದರೆ 42 ಮೈನಸ್ ಎ ಅಂದರೆ 30. ಎಸ್ ಅಂದರೆ 42 ಮೈನಸ್ ಬಿ ಅಂದರೆ 28, ಹೌದಾ? ಎಸ್ ಅಂದರೆ 42 ಮೈನಸ್ ಸಿ ಅಂದರೆ 26. ಎಸ್ 42 ಇಂಟು 42ರಲ್ಲಿ 30 ಕಳೆದ್ರೆ ಎಷ್ಟು ಬರುತ್ತೆ? 12 ಬರುತ್ತೆ. ನೆಕ್ಸ್ಟ್ 42ರಲ್ಲಿ 28 ಕಳೆದ್ರೆ 12ರಲ್ಲಿ 4 ಹೋದರೆ 14 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ 42ರಲ್ಲಿ 26 ಕಳೆದ್ರೆ 12ರಲ್ಲಿ 6 ಹೋದರೆ 6 ಅಂದರೆ 16 ಬರುತ್ತೆ. ಓಕೆ, ಈಗ ಈ 16 ಏನಿದೆ ಇದನ್ನು ಹೊರಗೆ ತೊಗೊಂಡ್ಬಿಟ್ರೆ 4 ಬರುತ್ತೆ, ಹೌದಾ? 4 ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಈ 42ನ ಹೆಂಗೆ ಬರ್ಕೊತೀವಿ ನೋಡಿರಿ, 7/6/42 ಅಂತ ಬರ್ಕೊತೀನಿ. ಇನ್ನು 12ನ 4/3 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ 14/14 7/2 ಅಂತ ಬರ್ಕೊಳ್ತೀನಿ. ನೋಡಿ, ಅರ್ಥ ಆಯ್ತಾ? ಇದು 16 ಯಾಕೆ ಹೊರಗೆ ಬಂತು? ಇದರ ವರ್ಗಮೂಲ 4, ಹಂಗಾಗಿ ಇದನ್ನು ಹೊರಗೆ ತೆಗೆದುಕೊಂಡಿದ್ದೀನಿ. ಇನ್ನು 42ನ 7/6 ಅಂತ ಬರ್ಕೊಂಡಿದ್ದೀನಿ, 12ನ 4/3 ಅಂತ ಬರ್ಕೊಂಡಿದ್ದೀನಿ, 14ನ 7/2 ಅಂತ ಬರ್ಕೊಂಡಿದ್ದೀನಿ. ಈಗ ನೋಡ್ತೀನಿ ನೋಡಿರಿ, ಇದು 4 ಹೊರಗಡೆ ಇದೆ, ಇಲ್ಲಿ 4 ಇರತಕ್ಕಂಥದ್ದು ಇದರ ವರ್ಗಮೂಲವನ್ನು ಹೊರಗೆ ತೆಗೆದುಕೊಳ್ಬಿಡ್ತೀನಿ. ನೋಡಿರಿ, ಇದರದ್ದು ಎಷ್ಟಾಯಿತು? 2 ಆಯಿತು. ಇನ್ನು ಉಳಿದಿರ್ತಕ್ಕಂಥದ್ದು 7. ಈ 7ರ ಪಕ್ಕ ಇಲ್ಲೊಂದು 7 ಇದೆ ನೋಡಿ, 7 ಕರೆಕ್ಟಾ? ಈ 6ನ ಏನು 6 ಇದೆಯಲ್ಲ ಅದನ್ನು ನಾನು 3/2 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು 3 ಇದೆ ನೋಡಿರಿ, ಇದು 3, ಇದು 4 ಹೊರಗಡೆ ಬಂದಿದೆ, 2 ಆಗಿದೆ, ಹೌದಾ? ನೆಕ್ಸ್ಟು ಇಲ್ಲಿ ಇನ್ನೊಂದು 2 ಇದೆ, 7 ಆಲ್ರೆಡಿ ಬರ್ಕೊಂಡಿದ್ದೀನಿ, ಇಲ್ಲಿ 2. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ, ಇಲ್ಲಿ 4/2 8, ಈ 7/7, ಹೌದಾ? ಈ 3, ಈ 3ನ ಏನು ಮಾಡೋಣ, ಇಲ್ಲಿ ಬರ್ಕೊಳ್ತೀನಿ, 8/2/2. ನೋಡಿ, ಅಲ್ಲಿಗೆ 8 ಹೊರಗಡೆ ಬಂದಿದೆ ಇದು. ಈ 7 ಮತ್ತು 7 ಇರೋದ್ರಿಂದ 1/7 ಹೊರಗೆ ತೆಗೆದುಕೊಳ್ತೀನಿ. 3/3 ಇರೋದ್ರಿಂದ 1/3 ಹೊರಗೆ ತಗೊಳ್ತೀನಿ. 2/2 ಇರೋದ್ರಿಂದ 1/2 ಹೊರಗೆ ತೆಗೆದುಕೊಳ್ತೀನಿ, ಹೌದಾ? 7/8 56 ಇಂಟು 3/2 6. ಈಗ 6/36 6 ದಸ್ಕ 3, 5/33 33 ಸೆಂಟಿಮೀಟ್ರ್ ಸ್ಕ್ವೇರ್. ಇದೇನಿದು ತ್ರಿಭುಜ ಎ ಬಿ ಇಯ ವಿಸ್ತೀರ್ಣ ಎಷ್ಟು? 336 ಚದುರ ಸೆಂಟಿಮೀಟರ್. ಈಗ ನಮಗೆ ಒಂದು ಪಾಯಿಂಟ್ ಗೊತ್ತಿದೆ, ಏನು? ಸಮಾಂತರ ಚತುರ್ಭುಜದ ವಿಸ್ತೀರ್ಣ, ಹೌದಾ? ಸಮಾಂತರ ಚತುರ್ಭುಜದ ವಿಸ್ತೀರ್ಣ
ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ. ಹೌದಾ, ಇಸ್ ಈಕ್ವಲ್ ಟು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ. ಸೊ ಹಾಗಾಗಿ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಎಷ್ಟು? 336 ಸೆಂಟಿಮೀಟ್ರ್ ಸ್ಕ್ವಯರ್. ಹೌದಾ, ಈಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಏನು ನಮಗೆ ಗೊತ್ತಿದೆ? ಪಾದ ಇಂಟು ಎತ್ತರ, ಪಾದ ಇಂಟು ಎತ್ತರ. ಸೊ ಪಾದ ಸೇಮು, ಏನಂತೆ ಎರಡಕ್ಕೂ ಸೇಮ್ ಪಾದ. ಎಷ್ಟು ಪಾದ? 28. ಈ ಎತ್ತರ ಗೊತ್ತಿಲ್ಲ ನಮಗೆ, ಎತ್ತರ ಕಂಡುಹಿಡಿಬೇಕಾಗಿರೋದು. ಎತ್ತರ ಇಸ್ ಈಕ್ವಲ್ ಟು 336. ಅದಾ, ಈಗ ನಮಗೆ ಎತ್ತರ ಬೇಕು ಅಂತಂದರೆ ಏನು ಮಾಡೋಣ, ಓರೆ ಗುಣಾಕಾರ ಮಾಡೋಣ. ಅಲ್ಲಿಗೆ 28 ಏನು ಕೆಳಗಡೆ ಬರುತ್ತೆ. ಈಗ ಇದನ್ನು ಎರಡರಿಂದ ಮಾಡೋಣ. 2 14 2 1 1 ಆಯಿತು, 13 ಆಯಿತು, 2 6 12 ಅದು 1 2 8 ಅಲ್ಲಿಗೆ 168/14. ಈಗ 168/14 ಭಾಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. 14 1 14 2 ಉಳಿತು, 8 ತಗೊಳೋಣ, 14 2 28, ಅಲ್ಲಿಗೆ 12 ಬಂತು. ಇದೇನಿದು? ಸೆಂಟಿಮೀಟರ್. ಹಾಗಾದರೆ ಸಮಾಂತರ ಚತುರ್ಭುಜದ ಎತ್ತರ ಎಷ್ಟು? ಎತ್ತರ 12 ಸೆಂಟಿಮೀಟರ್. ಐದನೇ ಲೆಕ್ಕ, ಒಂದು ವಜ್ರಾಕೃತಿಯ ಆಕಾರದಲ್ಲಿರುವ ಜಮೀನು 18 ಹಸುಗಳು ಮೇಯಲು ಹಸಿರು ಹುಲ್ಲನ್ನು ಹೊಂದಿದೆ. ವಜ್ರಾಕೃತಿಯ ಪ್ರತಿ ಬಾಹುವಿನ ಉದ್ದ 30 ಮೀಟರ್ ಮತ್ತು ಅದರ ದೊಡ್ಡದಾದ ಕರ್ಣದ ಉದ್ದ 48 ಮೀಟರ್ ಆದರೆ ಪ್ರತಿ ಆಕಳಿಗೆ ಸಿಗುವ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ. ಈ ಒಂದು ಲೆಕ್ಕದ ಆಧಾರದ ಮೇಲೆ ನಾನು ಚಿತ್ರವನ್ನು ಬರ್ಕೊಂಡಿದ್ದೀನಿ. ವಜ್ರಾಕೃತಿಯಲ್ಲಿ ಪ್ರತಿ ಬಾಹು 30 ಮೀಟರ್ ಇರುತ್ತೆ, ಹೌದಾ, ಸಮ ಇರ್ತವೆ. ಇನ್ನು ಕರ್ಣ 48 ಮೀಟರ್ ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಚಿತ್ರದಲ್ಲಿ, ಹೌದಾ, ಚಿತ್ರದಲ್ಲಿ ಯಾವುದು ಕರ್ಣ, ಯಾವುದು ಎ ಸಿ, ಎಷ್ಟದು? 48 ಮೀಟ್ರು. ಇದು ವಜ್ರಾಕೃತಿಯನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಹಾಗಾದರೆ ಇಲ್ಲಿ ನಾವು ತ್ರಿಭುಜ, ಯಾವುದಾದ್ರೂ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ್ಬಿಟ್ರೆ ಸಾಕು. ತ್ರಿಭುಜ ಎ ಬಿ ಸಿಯಲ್ಲಿ, ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಅಂತ ಏನಿದೆ ಅದನ್ನು ನಾವು ಎ ಬಾಹು ಎ ಅಂತ ಕರ್ತ್ಕೊಂಬಿಡೋಣ. ಎಷ್ಟು ಅದು? 30 ಮೀಟರ್. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು ಅದು 30 ಮೀಟರ್ ಸೆಂಟಿಮೀಟರ್ ಅಲ್ಲ, ಮೀಟರ್. ನೆಕ್ಸ್ಟು ಸಿ ಇಸ್ ಈಕ್ವಲ್ ಟು ಅದು ಕರ್ಣ 40 ಮೀಟ್ರು. ಸೊ ಹಂಗಾದರೆ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2, ಅರ್ಧ ಸುತ್ತಳತೆ. ಎ ಅಂದರೆ 30, ಬಿ ಅಂದರೆ 30, ಸಿ ಅಂದರೆ 48, ಡಿವೈಡೆಡ್ ಬೈ 2. 30 30 60 60 ಅದು 108, ಹೌದಾ, 108/2. ಅದನ್ನು ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ? 100 ರಲ್ಲಿ 54 ಮೀಟ್ರ್ ಆಗುತ್ತೆ. ಯಾವುದು? ಅರ್ಧ ಸುತ್ತಳತೆ 54 ಮೀಟ್ರ್ ಆಗುತ್ತೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಹೆರಾನ್ನ ಸೂತ್ರದ ಪ್ರಕಾರ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಈಗ ಎಸ್ ಅಂದರೆ ಎಷ್ಟು? 54. ಎಸ್ ಅಂದರೆ 54, ಎ ಅಂದರೆ 30, ನೆಕ್ಸ್ಟ್ 54 30, ಬಿ ಅಂದ್ರೂ 30, ನೆಕ್ಸ್ಟ್ 54, ಸಿ ಅಂದರೆ ಎಷ್ಟು? ಸಿ ಅಂದರೆ 48. ಈಗ 54 × 54 30 ಹೋದರೆ ಎಷ್ಟು? ಸೊ 14 ಹೋದರೆ 4, 5 ರಲ್ಲಿ 3 ಹೋದರೆ 2, 24. ಇದು ಸಹ 24 ಬರುತ್ತೀನಿ ನಾನು. ನೆಕ್ಸ್ಟು 14 ರಲ್ಲಿ 8 ಹೋದರೆ 6, 4 ರಲ್ಲಿ 4 ಹೋದರೆ 0. ಈಗ ಇದೇನಿದೆ 24 24, ಅದನ್ನು ಹೊರಗೆ ತಗೋಬೋದು ನಾವು, ಹೌದಾ. 2 24 ಇರೋದರಿಂದ 1 24 ನಾವು ವರ್ಗಮೂಲ ಆಗುತ್ತೆ, ಹಾಗಾಗಿ ಹೊರಗೆ ತೆಗೆದುಕೊಂಡಿದ್ದೀನಿ. ಈಗ 54 × 6, ಈಗ ನೋಡಿ ಈ 54 × 6 ಏನಿದೆ ಇದು ನಾನು ಹೆಂಗೆ ಬರ್ಕೋಬೋದು? 27 2 ಅಂತ ಬರ್ಕೋಬೋದು, ಹೌದಾ. 27 2 54, ಈ 6 3 2 6 ಅಂತ ಬರ್ಕೋಬೋದು. ನೆಕ್ಸ್ಟ್ 27 ನೋಡಿರಿ 9 3 ಅಂತ ಬರ್ಕೋಬೋದು, 9 3. ನೆಕ್ಸ್ಟ್ 2 3 2. ನೆಕ್ಸ್ಟು ನೋಡಿ 24 ಈ 9 ಹೊರಗೆ ತೆಗೆದುಕೊಂಡ್ರೆ ಏನಾಗುತ್ತೆ? 3 ಆಗುತ್ತೆ. ಆಗ ಅಲ್ಲಿ ಉಳಿದಂಥದ್ದೇನು? 3 × 3 2 × 2, ಹೌದಾ. ಆಗ
ಇಪ್ಪತ್ನಾಲ್ಕು ಇಂಟು ಮೂರು, ಈ ಎರಡು ಮೂರರಲ್ಲಿ ಒಂದು ಮೂರು ಹೊರಗೆ ತಗೊಂಡೆ, ಎರಡರಲ್ಲಿ ಎರಡೆರಡರಲ್ಲಿ ಒಂದೆರಡು ಹೊರಗೆ ತಗೊಂಡೆ, ಆಗ ಮೂರು ಮೂರಲೆ ಒಂಬತ್ತು ನೋಡಿ, ಮೂರು ಮೂರಲೆ ಒಂಬತ್ತು, ಒಂಬತ್ತೆರಡಲೆ ಹದಿನೆಂಟು. ಈಗ ನೋಡಿ, ಈಗ ಇಪ್ಪತ್ನಾಲ್ಕು ಇಂಟು ಹದಿನೆಂಟನ್ನು ಗುಣಿಸೋಣ. ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡಕ್ಕೆ ಎರಡು, ದಶಕ ಏಳು, ಹದಿನೆಂಟು ಎರಡಲೆ ಮೂವತ್ತಾರು, ಮೂವತ್ತಾರು ಏಳು ನಲವತ್ತ್ಮೂರು. ಇದು ಸೆಂಟಿಮೀಟರ್ ಮೀಟ್ರ್ ಮೀಟ್ರ್ ಸ್ಕ್ವಯರ್. ಯಾವುದಿದು? ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಹಾಗಾಗಿ ಇಲ್ಲಿ ನೋಡ್ರಿ, ಈಗ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಯಾವುದು ಎ ಡಿ ಸಿಯ ವಿಸ್ತೀರ್ಣ, ಇವೆರಡು ಸಮ, ಹೌದಾ? ಸೊ ಹಂಗಾರೆ ಇವೆ, ಇದು ಎಷ್ಟು ಎ ಡಿ ಸಿಯ ವಿಸ್ತೀರ್ಣ? ನಾನ್ನೂರ ಮೂವತ್ತ ಎರಡು, ಹೌದಾ? ನಾನ್ನೂರ ಮೂವತ್ತ ಎರಡು ಮೀಟ್ರ್ ಸ್ಕ್ವೇರ್. ಸೊ ಹಾಗಾದರೆ ಈಗ ಯಾವುದು ವಜ್ರಾಕೃತಿ, ವಜ್ರಾಕೃತಿ ಎ ಬಿ ಸಿ ಡಿಯ ವಿಸ್ತೀರ್ಣ, ವಜ್ರಾಕೃತಿ ಎ ಬಿ ಸಿ ಡಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎರಡು ಇಂಟು ನಾನ್ನೂರ ಮೂವತ್ತೆರಡು. ಈಗ ನಾನ್ನೂರ ಮೂವತ್ತೆರಡನ್ನು ಡಬಲ್ ಮಾಡಿದ್ರೆ ಎರಡೆರಡಲೆ ನಾಲ್ಕು, ಎರಡು ಮೂರಲೆ ಆರು, ನಾಲ್ಕೆರಡಲೆ ಎಂಟು ಮೀಟ್ರ್ ಸ್ಕ್ವೇರ್. ವಜ್ರಾಕೃತಿ ಎ ಬಿ ಸಿ ಡಿಯ ವಿಸ್ತೀರ್ಣ ಎಷ್ಟು? ಎಂಟುನೂರ ಅರವತ್ತ್ನಾಲ್ಕು ಮೀಟ್ರ್ ಸ್ಕ್ವೇರ್ ಬರುತ್ತೆ. ಈಗ ಒಟ್ಟು ಹಸುಗಳ ಸಂಖ್ಯೆ ಎಷ್ಟು? ಒಟ್ಟು ಹಸುಗಳು, ಒಟ್ಟು ಹಸುಗಳು ಹದಿನೆಂಟು, ಹೌದಾ? ಹಾಗಾದರೆ ದೇರ್ ಫಾರ್ ಪ್ರತಿಯೊಬ್ಬರಿಗೂ, ಪ್ರತಿ ಹಸುವಿಗೂ, ಪ್ರತಿ ಹಸುವಿಗೂ ಸಿಗುವ ಹುಲ್ಲಿನ ಜಮೀನಿನ ಜಮೀನಿನ ವಿಸ್ತೀರ್ಣ ಇಸ್ ಈಕ್ವಲ್ ಟು ವಜ್ರಾಕೃತಿಯ ವಿಸ್ತೀರ್ಣ, ಅಲ್ವಾ? ಯಾಕಂದರೆ ಇದು ಯಾವ ಶೇಪಲ್ಲಿದೆ? ವಜ್ರಾಕೃತಿ, ವಜ್ರಾಕೃತಿಯ ವಿಸ್ತೀರ್ಣ ಡಿವೈಡೆಡ್ ಬೈ ಒಟ್ಟು ಹಸುಗಳು, ಒಟ್ಟು ಹಸುಗಳು. ವಜ್ರಾಕೃತಿ ಎಷ್ಟು? ವಜ್ರಾಕೃತಿ ಎಂಟುನೂರ ಅರವತ್ತ್ನಾಲ್ಕು, ಹಸುಗಳ ಸಂಖ್ಯೆ ಎಷ್ಟು? ಹದಿನೆಂಟು. ಈಗ ಈ ಹದಿನೆಂಟರಿಂದ ಎಂಟುನೂರ ಅರವತ್ತ್ನಾಲ್ಕನ್ನು ಭಾಗಿಸೋಣ, ಹೌದಾ? ಎಂಟು ನಾಲ್ಕಲೆ ಎಪ್ಪತ್ತ ಎರಡು. ಈಗ ಆರರಲ್ಲಿ ಎರಡು ಹೋದರೆ ನಾಲ್ಕು, ಹೌದಾ? ಎಂಟರಲ್ಲಿ ಏಳು ಹೋದರೆ ಒಂದು, ಹದಿನಾಲ್ಕಾಯಿತು. ಇಲ್ಲಿ ನಾಲ್ಕನ್ನು ಕೆಳಗೆ ಇಳಿಸ್ಕೊಳ್ಳೋಣ, ಹದಿನೆಂಟು. ಹೀಗೆ ನೋಡಿ, ಹದಿನೆಂಟು ಎಂಟಲೆ ನೂರ ನಲವತ್ತ್ನಾಲ್ಕು, ಹದಿನೆಂಟು ಎಂಟಲೆ ನೂರ ನಲವತ್ತ್ನಾಲ್ಕು, ಅಲ್ಲಿಗೆ ಎಷ್ಟು ಬರುತ್ತೆ? ನಲವತ್ತೆಂಟು ಮೀಟ್ರ್ ಸ್ಕ್ವಯರ್. ಹಾಗಾದರೆ ಪ್ರತಿ ಹಸುವಿಗೂ ಸಿಗುವ ಹುಲ್ಲಿನ ಜಮೀನಿನ ವಿಸ್ತೀರ್ಣ ಎಷ್ಟು? ನಲವತ್ತೆಂಟು ಮೀಟ್ರ್ ಸ್ಕ್ವಯರ್ ಆಗತ್ತೆ.